ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂಥ ಸೂಪರ್ ಕಿಚನ್ ಕ್ಲೀನಿಂಗ್ ಆ್ಯಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಬೇಕು ಅಂತ ಎಲ್ಲರಿಗೂ ಕೂಡ ಇರುತ್ತೆ, ಬಟ್ ಅವ್ರದ್ದೇ ಆದ ರೊಟೀನ್ನ ಫಾಲೋ ಮಾಡ್ತಾ ಇರ್ತಾರೆ. ಕೆಲವರು ಚಿಟಿಕೆ ಒಡೆಯೋಷ್ಟರಲ್ಲೇ ಕ್ಲೀನಿಂಗ್ಸ್ನ ಮುಗಿಸ್ತಾ ಇರ್ತಾರೆ, ಕೆಲವೊಬ್ಬರು ತುಂಬಾ ಟೈಮ್ ತಗೊಂಡು ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ತಾ ಇರ್ತಾರೆ. ಸೊ ಮನೆ ಕೆಲಸ ಎಲ್ಲರೂ ಮಾಡ್ಬೋದು, ಆದರೆ ಎಷ್ಟು ಸ್ಮಾರ್ಟಾಗಿ ಮಾಡ್ತೀವಿ, ಎಷ್ಟು ಸುಲಭವಾಗಿ ಅತಿ ಕ್ವಿಕ್ಕಾಗಿ ಮಾಡ್ತೀವಿ ಅನ್ನೋದು ನಮ್ಮ ಬುದ್ಧಿವಂತಿಕೆಯನ್ನು ನಿರ್ಧಾರ ಮಾಡುತ್ತೆ. ಸೊ ನಿಮ್ಮಲ್ಲೂ ಕೂಡ ಈ ರೀತಿ ಬುದ್ಧಿವಂತಹ ಲಕ್ಷಣಗಳು ಕೂಡ ಇರ್ಬೋದು, ಅದನ್ನು ನೀವು ಎಲ್ಲೋ ಒಂದು ಕಡೆ ಮಡಚಿಟ್ಟಿರ್ತೀರ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಆ ಒಂದು ಐಡಿಯಾಸ್ ಎಲ್ಲ ಕೂಡ ನೆನಪಾಗ್ಬೋದು ಅನ್ನೋದರಿಂದ ಶೇರ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಇರ್ಬೋದು, ಇಮೇಲ್ ಲಿಂಕ್ ಇರ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಲ್ಲಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಶೇರ್ ಮಾಡ್ಕೊಳ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒಂದು, ಮಿಕ್ಸಿ ಜಾರ್ನ ನಾವು ಯೂಸ್ ಮಾಡಿದ ಕೂಡಲೇ ಕ್ವಿಕ್ಕಾಗಿ ವಾಶ್ ಮಾಡಿಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ, ಇಲ್ಲ ಅಂದರೆ ಈ ರೀತಿ ಎಲ್ಲೋ ಎಲ್ಲ ಮಾರ್ಕ್ಸ್ ಇರ್ಬೋದು. ಈ ಒಂದು ಬ್ಲೇಡ್ ಸಂದಿಯಲ್ಲಿ ಸಣ್ಣ ಸಣ್ಣ ಫುಡ್ ಪಾರ್ಟಿಕಲ್ಸ್ ಎಲ್ಲ ಕೂಡ ಸೇರ್ಕೊಂಡಿರುತ್ತೆ. ಇದನ್ನು ಕ್ವಿಕ್ಕಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಕೆಟಲಲ್ಲಿ ಬಿಸಿ ನೀರನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ವಿತಿನ್ ಮಿನಿಟ್ಸಲ್ಲೇ ಇದು ಬಿಸಿ ಆಗಿಬಿಡುತ್ತೆ. ಈ ಒಂದು ಬಿಸಿ ನೀರನ್ನ ಈಗ ನಾವು ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನು ಈ ಒಂದು ಮಿಕ್ಸಿ ಜಾರಲ್ಲಿ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬ್ಲೇಡ್ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ, ತೀರಾ ಬಿಸಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಬೆಚ್ಚಿಗಿರುವಂಥ ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಒಂದು ಎರಡು ವಿಮ್ ಡ್ರಾಪ್ನ ಹಾಕ್ಕೊಂಡು, ಅಂದರೆ ಡಿಟರ್ಜೆಂಟ್ ಲಿಕ್ವಿಡ್ ಇರುತ್ತಲ್ಲ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋವಂಥದ್ದು, ಆ ಒಂದು ಲಿಕ್ವಿಡ್ನ ಹಾಕ್ಕೊಂಡು ಈ ರೀತಿ ಮಿಕ್ಸಿಂಗ್ ಮಾಡ್ಕೊಳ್ಳೋದಷ್ಟೇ. ಈಗ ಇದನ್ನು ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ನಾವು ಬಿಸಿ ನೀರು ಹಾಕಿರೋದ್ರಿಂದ ಕೊಳೆ ಏನಾದರೂ ಇದ್ರೂ ಕೂಡ ಸಾಫ್ಟ್ ಆಗಿಬಿಟ್ಟು ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಈಗ ಮಿಕ್ಸಿ ಜಾರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದ ಆದಮೇಲೆ ಇದನ್ನು ಇಡುವಂಥ ಪೊಸಿಷನ್ ಕೂಡ ಮ್ಯಾಟರ್ ಆಗುತ್ತೆ. ತುಂಬ ನೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ ಅಲ್ವಾ. ಸೊ ಮಿಕ್ಸಿ ಜಾರ್ನ ಡ್ರೈ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಬೋರ್ಲ್ ಹಾಕಬಾರ್ದು, ಡೈರೆಕ್ಟಾಗಿ ಇದೇ ರೀತಿಯೇ ಇಡಬೇಕು. ಆಗ ಬ್ಯಾಕ್ ಸೈಡ್ ಇರುವಂಥ ವಾಟರ್ ಎಲ್ಲ ಕೂಡ ಡ್ರೈ ಔಟ್ ಆಗಿಬಿಡುತ್ತೆ. ಅದು ಆದಮೇಲೆ ನಾವು ಈ ರೀತಿ ಬ್ಯಾಕ್ ಸೈಡ್ ಇರುವಂಥ ವಾಟರ್ ಎಲ್ಲ ಹೋದ್ಮೇಲೆ ನಾವು ಬೋರ್ಲ್ ಹಾಕಬೇಕಾಗತ್ತೆ. ಅದರ್ವೈಸ್ ಕೆಳಗಡೆ ಎಲ್ಲ ಕೂಡ ಬ್ಲಾಕಿಶ್ ಆಗಿಬಿಟ್ಟು ಬೇಗನೆ ನಿಮಗೆ ಫಂಗಸ್ ಎಲ್ಲ ಬೆಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಈಗ ನಾನು ಇದನ್ನು ಒಂದು ಕ್ಲಾತಿಂದ ಕೂಡ ಒರೆಸಿ ತೋರಿಸ್ತಾ ಇದ್ದೀನಿ. ಆದಷ್ಟು ಈ ರೀತಿ ಒರೆಸಿ ಇಟ್ಕೊಂಡ್ರೆ ಬೆಟರು, ಇಲ್ಲ ಅಂದರೆ ಡ್ರೈ ಮಾಡ್ಕೊಳ್ಬೇಕಾದ್ರೆ ನನಗೆ ಏನು ಟಿಪ್ಸ್ ಹೇಳಿದೆ ಆ ಟಿಪ್ಸ್ನ ಫಾಲೋ ಮಾಡಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ತುಂಬ ನೀಟಾಗಿ ಶೈನಿಯಾಗಿ ಕ್ಲೀನ್ ಆಗಿದೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಈ ರೀತಿ ಸ್ವಿಚ್ ಬೋರ್ಡ್ಸ್ ಎಲ್ಲ ಏನಿರುತ್ತೆ ಇದನ್ನು ಡೈಲಿ ಬೇಸಿಸ್ ಮೇಲೆ ಕಿಚನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಮಿಕ್ಸಿ ಎಲ್ಲನೂ ಹಾಕ್ಬೇಕಾದ್ರೆ. ಸೊ ಅವೆಲ್ಲ ಬೇಗನೆ ಡರ್ಟಿ ಆಗಿಬಿಟ್ಟಿರುತ್ತೆ. ಸೊ ಈಗ ನಾನು ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅಲ್ಲಿರೋವಂಥ ಐಟಮ್ಸ್ನೆಲ್ಲ ಕೂಡ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಮೈಕ್ರೋವೇವ್ ಹಿಂದೆ ಸ್ವಿಚ್ ಬೋರ್ಡ್ ಇರೋದ್ರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಡರ್ಟಿ ಆಗಿರುವಂಥ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡೋದು ಯಾವ ರೀತಿ ಅನ್ನೋದು ತೋರಿಸೋದಕ್ಕೋಸ್ಕರ ನಾನು ಈ ಒಂದು ಸ್ವಿಚ್ ಬೋರ್ಡ್ನ ತುಂಬ ದಿನಗಳಿಂದ ಕ್ಲೀನ್ ಮಾಡಿದ್ರೆ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದಕ್ಕೋಸ್ಕರ ನಾನು ಮೇಕಪ್ ರಿಮೂವರ್ ಇರ್ಬೋದು, ಅದರ್ವೈಸ್ ನೈಲ್ ಪೇಂಟ್ ರಿಮೂವರ್ ಎಲ್ಲ ಏನಿರುತ್ತೆ ಇದನ್ನು ತೊಗೊಳ್ತಾ ಇದ್ದೀನಿ. ಈ ಒಂದು ನೈಲ್ ಪೇಂಟ್ ರಿಮೂವರು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಸೊ ಅದರಿಂದ ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ಅದರ್ವೈಸ್ ನೀವು ಟೂತ್ ಪೇಸ್ಟಿಂದ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಈಗ ನಾನು ನೈಲ್ ಪೇಂಟ್ ರಿಮೂವರ್ನ ಸ್ವಲ್ಪ ಹಾಕ್ಕೊಂಡು ಇದರಿಂದ ಈಗ ನಾನು ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡಿ ತೋರಿಸ್ತೀನಿ. ಜಸ್ಟ್ ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ಅದರಿಂದ ಈ ರೀತಿ ವೈಪ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕ್ಲೀನ್ ಆಗಿಬಿಡುತ್ತೆ. ಒಂದು ವೇಳೆ ಎಕ್ಸ್ಟ್ರಾ ಏನಾದರೂ ಇದೆ ಅಂದರೆ ಇನ್ನೂ ಒಂದು ಸರಿ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ನೋಡಿ, ತುಂಬ ಸುಲಭವಾಗಿ ಬಂದ್ಬಿಡ್ತಲ್ವಾ. ಎಷ್ಟೇ ಗಾಢವಾಗಿರುವಂಥ ಕೊಳೆ ಆದರೂ ಕೂಡ ಈ ರೀತಿ ನಾವು ಜಸ್ಟ್ ವೈಪ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಬಂದುಬಿಡುತ್ತೆ. ನೋಡಿ, ಕೊಳೆ ಎಲ್ಲ ಕೂಡ ಇಲ್ಲಿ ಕಲೆಕ್ಟ್ ಆಗಿದೆ. ಐ ಹೋಪ್ ಈ ಒಂದು ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಒಂದು ಡ್ರೈ ಟಿಶ್ಯೂ ತೊಗೊಂಡ್ಬಿಟ್ಟು ಈ ರೀತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಶೈನಿಯಾಗಿ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ವಿಚ್ ಬೋರ್ಡ್ ಅನ್ನೋದು. ಸೊ ನಿಮ್ಮನೆಯಲ್ಲೂ ಕೂಡ ಮಿಕ್ಸಿ ಹಾಕಬೇಕಾದ್ರೆ, ಅದರ್ವೈಸ್ ನೀವು ಮನೆ ಕೆಲಸಗಳನ್ನ ಮಾಡ್ಕೊಳ್ಬೇಕಾದ್ರೇ ಈ ಒಂದು ಸ್ವಿಚ್ ಬೋರ್ಡ್ಸ್ ಅನ್ನೋದು ಮುಟ್ತಾ ಇರ್ತೀರ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಸುಲಭವಾಗಿರುವಂಥ ಟಿಪ್ನ ತಿಳಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಿ. ಈಗ ಬ್ಯಾಕ್ ಸೈಡ್ ಇರುವಂಥ ವಾಲ್ನೆಲ್ಲ ಕೂಡ ನೀಟಾಗಿ ವೈಪ್ ಮಾಡಿಬಿಟ್ಟು ಅದರ ಪ್ಲೇಸ್ಗೆ ಇಟ್ಕೊಳ್ತಾ ಇದ್ದೀನಿ. ಸೊ ನಾವು ಈ ಕೆಲಸಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ಆದಷ್ಟು ನಾವು ತಪ್ಪಿಸ್ಕೊಳ್ಳೋ ಬದಲಾಗಿ ಯಾವ ರೀತಿ ಸ್ಮಾರ್ಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದ್ರ ಕಡೆ ಗಮನ ವಹಿಸಿದ್ರೆ ನಮ್ಮ ಕೆಲಸಗಳನ್ನೋದು ತುಂಬಾ ಸುಲಭ ಆಗುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ತುಂಬ ಜನ ಕೇಳ್ತಿರ್ತೀರ, ಅಡುಗೆ ಎಲ್ಲನೂ ಮಾಡಿದಾದಮೇಲೆ ನೀವು ಆ ಪಾತ್ರೆಗಳನ್ನ ಎಲ್ಲಿ ಇಡ್ತೀರಾ ಅಂತ. ಸೊ ಕಿಚನ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋನ ಶೇರ್ ಮಾಡಿದಾಗ ಪ್ರತಿ ಸರಿ ಕೂಡ ಆ ಒಂದು ಕಮೆಂಟ್ ಅನ್ನೋದು ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ರೀತಿ ಒಂದು ಹಾಟ್ಪಾಟ್ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೇ ನಾನು ಅಡುಗೆ ಮಾಡಿ ಉಳಿದಿರುವಂತಹ ಎಲ್ಲ ಫುಡ್ ಐಟಮ್ಸ್ನ ಅದರ ಬೌಲಲ್ಲಿ ಹಾಕ್ಬಿಟ್ಟು ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ. ನೋಡೋಕ್ಕೂ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ಅನ್ನೋದ್ರಿಂದ ಸ್ಟೌವ್ ಪಕ್ಕದಲ್ಲೇ
ನೆಕ್ಸ್ಟ್ ಒನ್ನು, ಪಾತ್ರೆಗಳನ್ನ ತೊಳೆದಿದ್ದಾದ್ಮೇಲೆ ಈ ರೀತಿ ಬಾಸ್ಕೆಟಲ್ಲಿ ಹಾಕ್ತಾ ಇರ್ತೀವಿ, ನೀರೆಲ್ಲ ಪೂರ್ತಿ ಡ್ರೈ ಆಗಲಿ ಅನ್ನೋದ್ರಿಂದ. ಬಟ್ ಡೈರೆಕ್ಟಾಗಿ ಈ ರೀತಿ ಇಟ್ಟಾಗ ಆ ಗ್ರಾನೆಟ್ ಏನಿರುತ್ತೆ ಕೆಳಗಡೆ ಇರುವಂಥ ಗ್ರಾನೆಟು, ಅದ್ರ ಮೇಲೆ ಹಾರ್ಡ್ ವಾಟರ್ ಪ್ರಾಬ್ಲಮಿಂದ ತುಂಬಾ ಡಲ್ಲಾಗಿ ಒಂದು ರೀತಿ ಪ್ಯಾಚಿ ಪ್ಯಾಚಿಯಾಗಿ ಮಾರ್ಕ್ಸ್ ಎಲ್ಲನೂ ಆಗ್ತಾ ಇರುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಟಿಪ್ನ ಫಾಲೋ ಮಾಡ್ಬೋದು. ಈಗಾಗಲೇ ನಮ್ಮ ಚಾನಲ್ ಸ್ಟಾರ್ಟಿಂಗಲ್ಲಿ ಈ ಟಿಪ್ನ ತಿಳಿಸ್ಕೊಟ್ಟಿದ್ದೀನಿ. ಈಗ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ಅವ್ರಿಗೋಸ್ಕರ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎರಡು ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನೀವೇನಾದ್ರು ಹೊಸದಾಗಿ ಮನೆ ಕಟ್ಟಿಸ್ಕೊಳ್ತಾ ಇದ್ರೆ ಸಿಂಕ್ನ ತೊಗೊಳ್ಬೇಕಾದ್ರೆ ಈ ರೀತಿ ನಿಮಗೆ ಸೈಡಲ್ಲಿ ಇದು ಈ ರೀತಿ ಲೈನ್ ಲೈನ್ಸ್ ಎಲ್ಲ ಇರುತ್ತಲ್ಲ, ಇದ್ರ ಮೇಲೆ ನಾವು ಬಾಸ್ಕೆಟ್ನ ಇಟ್ಟಾಗ ವಾಟರ್ ಎಲ್ಲ ಕೂಡ ಈಸಿಯಾಗಿ ಸಿಂಕ್ ಒಳಗಡೆ ಬಿದ್ದುಬಿಡುತ್ತೆ. ಸೊ ಈ ಏರಿಯಾ ಕೂಡ ಮೆಸ್ಸಿ ಆಗದಿರೋ ಇರುತ್ತೆ, ನೋಡ್ತಾ ಇದ್ದೀರಲ್ವ. ಇದರಲ್ಲಿರುವಂಥ ವಾಟರ್ ಎಲ್ಲ ಕೂಡ ಡ್ರಾಪ್ ಡ್ರಾಪ್ ಎಲ್ಲ ಬಂದುಬಿಟ್ಟು ಸಿಂಕ್ ಒಳಗಡೆ ಬಂದ್ಬಿಡುತ್ತೆ. ಸೊ ಆಗ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದರ್ವೈಸ್ ಇನ್ನೊಂದು ಟಿಪ್ನ ಕೂಡ ನೀವು ಫಾಲೋ ಮಾಡ್ಬೋದು. ಈ ರೀತಿ ಡ್ರೈಯಿಂಗ್ ಮ್ಯಾಟ್ಸ್ ಅನ್ನೋದು ಸಿಗುತ್ತೆ, ತುಂಬ ಕಂಪ್ನಿಗಳಲ್ಲಿ ಸಿಗ್ಬೋದು. ನಾನು ಇದನ್ನು ಐಕಿಯಾದಲ್ಲಿ ಅಮೆಝಾನಲ್ಲಿ ಬೈ ಮಾಡಿದ್ದೀನಿ. ಸೊ ಐಕಿಯಾ ಕಂಪ್ನಿದಿದು ಇದು. ಈ ರೀತಿಯಾಗಿರುವಂಥದ್ದು ಎರಡು ಬರುತ್ತೆ, ಒಂದು ಏನಾದರೂ ಒಣಗಕ್ಕೆ ಹಾಕಿದ್ರು ಕೂಡ ಇನ್ನೊಂದನ್ನು ಯೂಸ್ಫುಲ್ ಮಾಡ್ಕೊಳ್ಬೋದು. ಇದ್ರ ಮೇಲೆ ಇಡೋದ್ರಿಂದ ವಾಟರ್ ಎಷ್ಟೇ ಇದ್ರೂ ಕೂಡ ಆ ಒಂದು ಮ್ಯಾಟ್ ಅನ್ನೋದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ರೀತಿ ನಾವು ಪಾತ್ರೆ ತೊಳೆದಿರೋ ಪ್ರತಿ ಸರಿ ಕೂಡ ಸ್ವಲ್ಪ ಆದರೂ ವಾಟರ್ ಅನ್ನೋದು ಆ ಒಂದು ಬಾಸ್ಕೆಟಲ್ಲಿ ಬೀಳ್ತಾ ಇರುತ್ತೆ ಅಲ್ವಾ. ಆ ವಾಟರ್ ಎಲ್ಲ ಕೂಡ ಕೆಳಗಡೆ ಎಲ್ಲನೂ ಬೀಳ್ದಿರ ಡೈರೆಕ್ಟಾಗಿ ಆ ಒಂದು ಮ್ಯಾಟ್ ಮೇಲೆ ಬೀಳೋದ್ರಿಂದ ಮ್ಯಾಟ್ ಈಸಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೋಡಿ, ಈ ರೀತಿ ವಾಟರ್ ಎಲ್ಲನೂ ಕಲೆಕ್ಟ್ ಆಗಿರುತ್ತೆ. ನಾವು ಬಾಸ್ಕೆಟಲ್ಲಿರುವಂಥ ಪಾತ್ರೆಗಳನ್ನ ತೊಗೊಳ್ಬೇಕಾದ್ರೆ ಈ ಬಾಸ್ಕೆಟ್ನ ಈ ರೀತಿ ಪಕ್ಕಕ್ಕೆ ಇಟ್ಕೊಳ್ತಾ ಇರ್ತೀವಲ್ವ, ಆಗ ನಾವು ಈ ಒಂದು ಮ್ಯಾಟಲ್ಲಿ ಏನಾದರೂ ಜಾಸ್ತಿ ವಾಟರ್ ಇದ್ದರೆ ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಬೋದು. ಈ ರೀತಿ ಹಿಂಡ್ಬಿಟ್ಟು ಆಮೇಲೆ ಒಣಗಾಕ್ಕೊಳ್ಬೋದು. ನೋಡಿ, ಈ ಏರಿಯಾ ಕೂಡ ಡಲ್ ಆಗದಿರೋ ತುಂಬ ಶೈನಿಯಾಗೇ ಇರುತ್ತೆ. ನಿಮ್ಮ ಹತ್ರ ಆ ರೀತಿ ಮ್ಯಾಟ್ಸ್ ಇಲ್ಲ ಅಂದರೆ ಈ ರೀತಿ ಕಿಚನ್ ಟವಲ್ಸ್ ಎಲ್ಲ ಕೂಡ ನೀವು ಯೂಸ್ಫುಲ್ ಮಾಡ್ಕೊಳ್ಬೋದು. ನಾನು ಈ ಒಂದು ಮ್ಯಾಟ್ನ ಕೌಂಟರ್ ಟಾಪ್ ಮೇಲೆ ತುಂಬಾ ಎಂಟಿಯಾಗಿ ತುಂಬ ನೀಟಾಗಿ ಕಾಣಿಸ್ಲಿ ಅನ್ನೋದ್ರಿಂದ ಈ ರೀತಿ ಸೈಡ್ಸಲ್ಲೆಲ್ಲ ಕೂಡ ಮ್ಯಾಟ್ನ ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿ ಬಾಸ್ಕೆಟ್ನ ಇಡ್ತಾ ಇರ್ತೀನಿ. ಈ ಒಂದು ಟಿಪ್ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡುವಂಥ ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ ಗ್ಯಾಜೆಟ್ ಇದೆ ಅಂದರೆ ಅದು ಮಿಕ್ಸಿನೇ. ಈ ಒಂದು ಮಿಕ್ಸಿನ ನಾವು ತುಂಬ ವಿಧಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಆ ಒಂದು ಟೈಮಲ್ಲಿ ನಮ್ಮ ಕೈಗಳಲ್ಲೂ ಕೂಡ ಫುಡ್ ಪಾರ್ಟಿಕಲ್ಸ್ ಅನ್ನೋದು ಅಂಟ್ಕೊಂಡಿರುತ್ತೆ. ಅದೇ ಕೈಗಳಿಂದ ಡೈರೆಕ್ಟಾಗಿ ನಾವು ಮಿಕ್ಸಿನ ಯೂಸ್ ಮಾಡಿದಾಗ ಮಿಕ್ಸಿ ಎಲ್ಲ ಕೂಡ ಡರ್ಟಿ ಆಗ್ತಾ ಇರುತ್ತೆ. ಮಿಕ್ಸಿನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಇನ್ಸ್ಟೆಂಟ್ ನೈಲ್ ಪೇಂಟ್ ರಿಮೂವರ್ನೇ ತೊಗೊಂಡಿದ್ದೀನಿ. ಇದನ್ನು ಒಂದು ಕ್ಲಾತ್ ಮೇಲೆ, ಅದರ್ವೈಸ್ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ರೀತಿ ನೀವು ಹಾಕ್ಕೊಂಡು ಜಸ್ಟ್ ವೈಪ್ ಮಾಡ್ತಾ ಇದ್ದಂಗೆ ನಿಮಗೆ ಶೈನಿಂಗ್ ಅನ್ನೋದು ನೋಡ್ಬೋದು. ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಡೈಲಿ ಬೇಸಿಸ್ ಮೇಲೆ ನೀವು ಮಿಕ್ಸಿನ ಯೂಸ್ ಮಾಡ್ತಾ ಇರ್ತೀರಲ್ವ, ತುಂಬಾ ಡರ್ಟಿ ಆಗಿದೆ ಅಂದಾಗ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿಕೊಂಡು ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸಣ್ಣ ಸಣ್ಣ ಎಡ್ಜಸ್ಸಲ್ಲಿರುವಂತಹ ಧೂಳಿರ್ಬೋದು, ಫುಡ್ ಪಾರ್ಟಿಕಲ್ಸ್ ಇರ್ಬೋದು, ಅದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ನೋಡಿ, ತುಂಬ ಶೈನಿಯಾಗೂ ಕೂಡ ಇರುತ್ತೆ. ತುಂಬ ಜಾಸ್ತಿ ಡರ್ಟಿ ಆಗಿದೆ ಅಂದಾಗ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು. ಅದರ್ವೈಸ್ ನೀವು ನಾರ್ಮಲಾಗಿ ಒಂದು ವೆಟ್ ಕ್ಲಾತಿಂದ ಕೂಡ ಒರೆಸ್ಕೊಳ್ಬೋದು. ಎಷ್ಟೇ ಕೊಳೆ ಇದ್ದರೂ ಕೂಡ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಮಿಕ್ಸಿ ಅನ್ನೋದು ತುಂಬ ನೀಟಾಗಿ ಬೇಗ ಕ್ಲೀನ್ ಆಗಿಬಿಡುತ್ತೆ. ವೈರ್ನ ಕೂಡ ನಾನು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ತುಂಬ ನೀಟಾಗಿ ಶೈನಿಯಾಗೂ ಕೂಡ ಕಾಣಿಸ್ತಾ ಇರುತ್ತೆ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಇಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು, ಸಿಂಕು ಕಿಚನಲ್ಲಿ ಇದ್ದೇ ಇರುತ್ತೆ. ಈ ಒಂದು ಸಿಂಕ್ ಟ್ಯಾಪ್ಸು ಆರ್ಡ್ ವಾಟರ್ ಪ್ರಾಬ್ಲಮಿಂದ ಈ ರೀತಿ ಆರ್ಡ್ ಸ್ಟೈನ್ಸ್ ಎಲ್ಲನೂ ಉಳ್ಕೊಂಬಿಟ್ಟಿರುತ್ತೆ. ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ತುಂಬ ಜನ ಸ್ಕ್ರಬ್ಬರ್ಸ್ನೆಲ್ಲ ಹಾಕಿ ಜಾಸ್ತಿ ಉಜ್ಜಿ ತಿಕ್ಕೋದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದು ಯಾವುದೇ ರೀತಿಯಾಗಿರುವಂಥ ಉಜ್ಜೋದು ತಿಕ್ಕೋದು ಮಾಡ್ದಿರಾ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಒಂದು ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ, ಸಿಫ್ ಅನ್ನೋ ಅಂತ ಲಿಕ್ವಿಡ್ ಸಿಗುತ್ತೆ. ಈ ಒಂದು ಸಿಫ್ ಲಿಕ್ವಿಡ್ನ ತೊಗೊಂಡಿದ್ದೀನಿ. ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ. ಇದನ್ನು ನಾನು ಸ್ಕ್ರಬ್ಬರ್ ಮೇಲೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಕಡೆ ಕೂಡ ಅಪ್ಲೈ ಮಾಡೋದಷ್ಟೇ. ಇದು ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಈ ರೀತಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಬಿಡಿ. ಈ ರೀತಿ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕಾಗುತ್ತೆ. 5 ನಿಮಿಷ ಆದಮೇಲೆ ಇದೆಲ್ಲನೂ ಡ್ರೈ ಆಗಿಬಿಟ್ಟಿರುತ್ತೆ. ಸೇಮ್ ಸ್ಕ್ರಬ್ಬರಿಂದನೇ ಒಂದು ಸರಿ ಮತ್ತೆ ನೀವು ಅಪ್ಲೈ ಮಾಡಿರೋ ರೀತಿಯಲ್ಲಿ ಈ ರೀತಿ ಮಾಡಿ ಆಗ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಐ ಮೀನ್, ನಾವು ವಾಟರ್ ಹಾಕಿದ ಕೂಡಲೇ ಇಮ್ಮಿಡಿಯೇಟಾಗಿ ಆ ಮಾರ್ಕ್ಸ್ ಅನ್ನೋದೆಲ್ಲ ಕೂಡ ಹೋಗ್ಬಿಡುತ್ತೆ. ಜಸ್ಟ್ ನಾವು ಈ ರೀತಿ ವಾರಕ್ಕೊಂದ್ಸರಿ ಮಾಡ್ಕೊಳ್ಳೋದ್ರಿಂದ ಸಿಂಕ್ ಟ್ಯಾಪ್ಸ್ ಎಲ್ಲ ಏನಿರುತ್ತೆ ಅದು ತುಂಬಾ ಶೈನಿಯಾಗಿ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ನೀರಲ್ಲೆಲ್ಲ ತೊಳೆದಿದ್ದಾದ್ಮೇಲೆ ಒಂದು ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡಿಬಿಡಿ. ಆಗ ಮಾರ್ಕ್ಸ್ ಎಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ, ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಸೊ ಆದಷ್ಟು ಈ ಟಿಪ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಟ್ಯಾಪ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ತುಂಬ ಶೈನಿಯಾಗಿ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ ಎಷ್ಟು ನೀಟಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು.
ನೆಕ್ಸ್ಟು ಪ್ರತಿ ಮನೆಯಲ್ಲೂ ಕೂಡ ಈ ರೀತಿ ಸ್ಟೀಲ್ ಬಾಟಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ ವಾಟರ್ನ ಕ್ಯಾರಿ ಮಾಡೋದಕ್ಕೋಸ್ಕರ. ಈ ಒಂದು ಸ್ಟೀಲ್ ಬಾಟಲ್ಸ್ನ ಹೈಜೆನಿಕ್ಕಾಗಿ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಅಂದರೆ ಈ ಟಿಪ್ನ ನೀವು ಕೂಡ ಫಾಲೋ ಮಾಡ್ಬೋದು. ಫಸ್ಟಿಗೆ ನಾನು ಕ್ಯಾಪ್ನ ಎಲ್ಲದಕ್ಕೂ ತೆಗೆದಿಟ್ಕೊಂಡಿದ್ದೀನಿ. ಈ ಎರಡು ಬಾಟ್ಲಲ್ಲೂ ಕೂಡ ಒಂದು ಅರ್ಧರ್ಧ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಡುಗೆಗೆ ಯೂಸ್ ಮಾಡೋವಂಥ ಸೋಡಾ ಇರುತ್ತೆ ಅಲ್ವಾ, ಆ ಸೋಡಾನ ಕೂಡ ಒಂದು ಕಾಲು ಸ್ಪೂನಷ್ಟು ಈ ರೀತಿ ಅದೇ ಬಾಟಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಆಗ್ತಿದ್ದಂಗೆ ಒಳಗಡೆ ನೊರೆ ಅನ್ನೋದು ಫಾರ್ಮ್ ಆಗಿರುತ್ತೆ, ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗಿರೋದ್ರಿಂದ ಒಳಗಡೆ ಏನಾದರೂ ಕೊಳೆ ಇದ್ದರೂ ಕೂಡ ಬೇಗನೆ ಸಾಫ್ಟ್ ಆಗೋ ಚಾನ್ಸ್ ಇರುತ್ತೆ. ಈಗ ಉಗುರು ಬೆಚ್ಚಗೆ ಇರೋವಂತಹ ನೀರನ್ನ ಎರಡು ಬಾಟ್ಲಲ್ಲೂ ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಪಕ್ಕಕ್ಕಿಟ್ಬಿಡಿ. 5 ನಿಮಿಷ ಆದಮೇಲೆ ಈ ರೀತಿ ಶೇಕ್ ಮಾಡಿಕೊಂಡು ನಾರ್ಮಲಾಗಿ ನಾವು ವಾಟರ್ ಬಾಟಲ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ. ಇದೇ ಥರನೇ ನಾವು ಕೊಕೊನಟ್ ಬ್ರಷಿಂದ ಕೂಡ ವಾಟರ್ ಬಾಟಲ್ನ ಕ್ಲೀನ್ ಮಾಡ್ಕೊಳ್ಬೋದು. ಈಗಾಗಲೇ ನಮ್ಮ ಚಾನಲಲ್ಲಿ ಅದನ್ನು ಶೇರ್ ಮಾಡಿದ್ದೀನಿ. ಅದರ್ವೈಸ್ ಅಕ್ಕಿ ಕಾಳನ್ನ ಕೂಡ ನಾವು ಇದರಲ್ಲಿ ಹಾಕಿಬಿಟ್ಟು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇದು ಇನ್ನೊಂದು ಮೆಥಡ್ ಅಂತಲೇ ಹೇಳ್ಬೋದು. ಈಗ ಆದಷ್ಟು ನಾವು ಡ್ರೈ ಮಾಡಿಕೊಂಡ್ರೆ ಬೆಟರು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಬಾಟ್ಲಲ್ಲಿರುವಂಥ ನೀರೆಲ್ಲನೂ ಆಪ್ರೇಟ್ ಆಗಿಬಿಟ್ಟು ನೀಟಾಗಿ ಡ್ರೈ ಆಗಲಿ ಅನ್ನೋದ್ರಿಂದ ಈ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಳಗಡೆ ಕೂಡ ತುಂಬ ನೀಟಾಗಿ ಕ್ಲೀನಾಗಿದೆ. ಸ್ಟೀಲ್ ಬಾಟಲ್ಸ್ ಯಾರ್ಯಾರೆಲ್ಲ ಯೂಸ್ ಮಾಡ್ತೀರಾ ಅವ್ರಿಗೆ ಡೆಫಿನೆಟ್ಲಿ ಈ ಒಂದು ಟಿಪ್ ಅನ್ನೋದು ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎರಡು ಬಾಟ್ಲು ಕೂಡ ತುಂಬ ಶೈನಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಆಯಿಲ್ ಬಾಟ್ಲನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಇದಕ್ಕಿಂತ ಮುಂಚೆನೇ ಒಂದು ಮೆಥಡ್ನ ತಿಳಿಸ್ಕೊಟ್ಟಿದ್ದೆ, ಪೌಡರ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು ಅಂತ. ನೀವು ಡೈರೆಕ್ಟಾಗಿ ವಾಟರಿಂದ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಬಟ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಸಿಂಪಲ್ ಮೆಥಡ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಏನು ಅಂದರೆ ಅಡುಗೆಗೆ ಯೂಸ್ ಮಾಡೋವಂಥ ಉಪ್ಪಿದ್ರೆ ಸಾಕಾಗುತ್ತೆ. ಇದು ಟೇಬಲ್ ಸಾಲ್ಟು, ನುಣ್ಣಗಿರುವಂಥ ಉಪ್ಪು. ಈ ಒಂದು ಉಪ್ಪನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸೇಮ್ ಟ್ರೇಯಲ್ಲೇ ಹಾಕ್ಕೊಂಡಿದ್ದೀನಿ, ಅಂದರೆ ಆಯಿಲ್ ಬಾಟಲ್ನ ಯಾವ ಪ್ಲೇಟಲ್ಲಿ ಇಡ್ತೀವೋ ಅದೇ ಒಂದು ಟ್ರೇಯಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಅಪ್ಲೈ ಮಾಡೋದಷ್ಟೇ. ಎಲ್ಲ ಕಡೆ ಕೂಡ ಕೈಯಿಂದನೇ ಡೈರೆಕ್ಟಾಗಿ ಈ ರೀತಿ ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಎಲ್ಲಿ ಆಯಿಲಿನೆಸ್ಸು ಎಲ್ಲಿ ಜಿಡ್ಡಾಗಿದೆ ಅಂತ. ಸೊ ಅಲ್ಲಿ ಜಸ್ಟ್ ನೀವು ಇನ್ನೊಂದು ಸರಿ ಈ ಒಂದು ಉಪ್ಪನ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ರೀತಿ ಅಪ್ಲೈ ಮಾಡಿ 1 ನಿಮಿಷ ಪಕ್ಕಕ್ಕಿಟ್ಬಿಡಿ. 1 ನಿಮಿಷ ಆದಮೇಲೆ ಒಂದು ವೆಟ್ ಕ್ಲಾತ್ನ ತೊಗೊಂಡ್ಬಿಟ್ಟು ನೀಟಾಗಿ ವೈಪ್ ಮಾಡಿಬಿಡಿ. ವೈಪ್ ಮಾಡಬೇಕಾದ್ರೇ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲೆಲ್ಲಿ ಕೊಳೆ ಇದೆ ಅಂತ. ಆಗ ನೀವು ಸ್ವಲ್ಪ ನೋಡಿಕೊಂಡು ಇನ್ನೊಂದು ಸರಿ ಗಟ್ಟಿಯಾಗಿ ವೈಪ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ವೈಪ್ ಮಾಡಿದಾದಮೇಲೆ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಮತ್ತೆ ಇನ್ನೊಂದು ಸರಿ ನೀಟಾಗಿ ಒರೆಸ್ಕೊಂಡ್ಬಿಡಿ. ನೋಡ್ತಾ ಇದ್ರಲ್ವ ತುಂಬ ಶೈನಿಯಾಗಿ ಜಿಡ್ಡೆಲ್ಲ ಕೂಡ ಮಾಯ ಆಗಿಬಿಟ್ಟಿದೆ. ವಾಟರ್ನ ಹಾಕಿ ತೊಳೆದು ಸೋಪ್ನೆಲ್ಲ ಹಾಕಿ ಉಜ್ಜೋ ಅವಶ್ಯಕತೆಯೇ ಇರಲ್ಲ, ಜಸ್ಟ್ ಉಪ್ಪನ್ನ ಅಪ್ಲೈ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದಷ್ಟೇ. ಈ ಒಂದು ಟ್ರೇ ಮೇಲೆ ಕೂಡ ಸ್ವಲ್ಪ ಜಿಡ್ಡಿರೋ ಕಾರಣ ಅದೇ ಉಪ್ಪನ್ನ ನಾನು ಅಪ್ಲೈ ಮಾಡಿಬಿಟ್ಟು ಮತ್ತೆ ಒಂದ್ಸರಿ ವಾಟರಿಂದ ವಾಶ್ ಮಾಡಿ ಈಗ ಒಂದು ಡ್ರೈ ಕ್ಲಾತಿಂದ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎರಡು ಬಾಟಲು ಕೂಡ ತುಂಬಾ ಶೈನಿಯಾಗಿ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಮೈನಾಗಿ ನಮಗೆ ಹೈಜಿನಿಕ್ಕಾಗಿ ಇಟ್ಕೊಳ್ಳೋದು ಬೇಕಾಗುತ್ತೆ. ಸೊ ಜಿಡ್ಡೆಲ್ಲ ಕೂಡ ನೀಟಾಗಿ ಹೋಗಿ ಶೈನಿ ಆಗಿರುವಂಥ ಈ ಬಾಟಲ್ನ ಯಥಾ ಪ್ರಕಾರ ಅದರ ಪ್ಲೇಸಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ. ಮೈನಾಗಿ ಅಡುಗೆ ಮನೆಯಲ್ಲಿ ನಾವು ತುಂಬಾ ಕ್ಲೀನ್ ಮಾಡ್ಕೊಳ್ಬೇಕಾಗಿರುವಂಥ ಏರಿಯಾಸ್ ಏನಂದರೆ ಗೋಡೆಗಳಿರ್ಬೋದು, ಕೌಂಟರೆಲ್ಲ ಏನಿರುತ್ತೆ ಕಟ್ಟೆ ಅಡುಗೆ ಮನೆ ಕಟ್ಟೆ ಆ ಒಂದು ಕಟ್ಟೆ ಇರ್ಬೋದು. ನೆಕ್ಸ್ಟು ಕೆಳಗಡೆ ಬರುವಂಥ ಕ್ಯಾಬಿನೆಟ್ಸ್ ಇರುತ್ತೆ ಅಲ್ವಾ, ಈ ಒಂದು ಕ್ಯಾಬಿನೆಟ್ಸು ಔಟರ್ ಲೇಯರ್ ಇರ್ಬೋದು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಟೈಮ್ ಟೇಕಿಂಗು, ಚಿಟಿಕೆಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ. ನಾನು ಇಲ್ಲಿ ಕ್ಲೀನಿಂಗ್ ವೆನಿಗರ್ನ ತೊಗೊಂಡಿದ್ದೀನಿ, ಸಿಂಥೆಟಿಕ್ ವೆನಿಗರ್ ಅಂತ ಕೂಡ ಹೇಳ್ತಾರೆ. ಜಸ್ಟ್ ಪರ್ ಲೀಟರ್ಗೆ 30 ರುಪೀಸ್ ಏನೋ ನಾವು ಪೇ ಮಾಡಬೇಕಾಗುತ್ತೆ. 2 ಸ್ಪೂನಷ್ಟು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡೋವಂಥ ಸೋಡಾ, ಇದರಲ್ಲೇ 1 ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡೋವಂಥ ಉಪ್ಪು. ಇದೆಲ್ಲದನ್ನು ಕೂಡ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಒಂದು 1/2 ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಅಡುಗೆ ಮನೆಯಲ್ಲಿ ತುಂಬ ಜಿಡ್ಡಿದೆ ಅನ್ನೋದಾದರೆ 1-2 ಡ್ರಾಪಷ್ಟು ವಿಮ್ ಲಿಕ್ವಿಡ್ನ ಹಾಕ್ಕೊಳ್ಳಿ, ಅದರ್ವೈಸ್ ಆಪ್ಷನಲ್ಲು. ಈಗ ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲೆಲ್ಲಿ ನಾವು ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿರ್ತೀವೋ ಆ ಗೋಡೆಗಳ ಮೇಲೆ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ತುಂಬ ಗಲೀಜಾಗಿದೆ ಅಂದರೆ 5 ನಿಮಿಷ ಬಿಟ್ಬಿಡಿ. ಅದರ್ವೈಸ್ ಡೈರೆಕ್ಟಾಗಿ ಸ್ಪ್ರೇ ಮಾಡಿಕೊಂಡು ಒಂದು ಕ್ಲಾತಿಂದ ವೈಪ್ ಮಾಡೋದಷ್ಟೇ, ತುಂಬ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಒಂದು ಲಿಕ್ವಿಡು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಡುಗೆ ಮನೆಯಲ್ಲಿ ಡೈಲಿ ಬೇಸಿಸ್ ಮೇಲೆ ಇರ್ಬೋದು ಅಥವಾ ತುಂಬ ಜಾಸ್ತಿ ಕೊಳೆ ಆದಾಗ ಡೀಪ್ ಕ್ಲೀನ್ ಎಲ್ಲ ಮಾಡಬೇಕಾದ್ರೆ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ನೋಡಿ ನಾನು ಕ್ಯಾಬಿನೆಟ್ಸ್ ಮೇಲೆ ಕೂಡ ಇದೇ ಲಿಕ್ವಿಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಸೊ ಗ್ಲಾಸಿ ಫಿನಿಶ್ ಇರುವಂಥ ಕ್ಯಾಬಿನೆಟ್ಸ್ಗೆ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅಂತ. ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡೋದು, ಜಸ್ಟ್ ವೈಪ್ ಮಾಡೋದಷ್ಟೇ, ತುಂಬ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಜಾಸ್ತಿ ಕೊಳೆ ಜಿಡ್ಡಿದೆ ಅಂದರೆ ಮಾತ್ರನೇ ನೀವು ಒಂದು 5 ನಿಮಿಷ ಬಿಡಬೇಕಾಗುತ್ತೆ, ಅದರ್ವೈಸ್ ಡೈರೆಕ್ಟಾಗಿ ಸ್ಪ್ರೇ ಮಾಡೋದು ಕ್ಲೀನ್ ಮಾಡೋದಷ್ಟೇ. ನೋಡಿ ಕ್ಲೀನ್ ಎಲ್ಲ ಆದಮೇಲೆ ಶೈನಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಡುಗೆ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕೆಲಸಗಳನ್ನೋದು ಮಾಡ್ಕೊಳ್ತಾ ಇರ್ತೀವಿ. ಆ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಬಟ್ಟೆಗಳನ್ನ ಕೂಡ ನಾವು ಯೂಸ್ ಮಾಡ್ತಾ ಇರ್ತೀವಿ.
ಈ ರೀತಿ ಬಟ್ಟೆಗಳನ್ನ ನಾವು ಒಂದು ಕಡೆ ಹಾಕ್ಬಿಟ್ಟು ವಾರಕ್ಕೊಂದ್ಸರಿ ಕ್ಲೀನ್ ಮಾಡೋ ಬದಲಾಗಿ ಸೊ ಅವತ್ತಿನ ಬಟ್ಟೆಗಳನ್ನ ಅವತ್ತಿನ ಸಂಜೆನೇ ನಾವು ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ನು ಕೂಡ ತುಂಬ ಹೈಜಿನಿಕ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಸಿಂಕಲ್ಲಿ ವಾಟರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ರೀತಿ ಫಿಲ್ ಮಾಡ್ಕೊಳ್ತೀರಾ ಅಂತ, ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಇದರಲ್ಲೇ ನಾನು ಕಾಯಿಸಿಟ್ಕೊಂಡಿರುವಂಥ ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬಿಸಿ ನೀರಲ್ಲಿ ಅಡುಗೆ ಮನೆ ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಕ್ಲೀನ್ ಆಗುತ್ತೆ. ಅದರಲ್ಲಿ ಏನಾದರೂ ಜರ್ಮ್ಸ್ ಎಲ್ಲ ಇದ್ದರೂ ಕೂಡ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಇದರಲ್ಲಿ ನಾನು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ, ಬೇಗನೆ ಕರಗುತ್ತೆ ಅನ್ನೋದ್ರಿಂದ ನೀವು ಬೇಕಂದರೆ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಈಗ ಈ ಬಟ್ಟೆಗಳನ್ನೆಲ್ಲ ಕೂಡ ನೆನೆಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಬೋದು. ಅಡುಗೆ ಮನೆಯಲ್ಲೇ ಬಟ್ಟೆ ಒಗೆಯುವಂಥ ಕಟ್ಟೆ ಅಂದ್ರೇ ಇದು. ಸೊ ನನಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಈ ಒಂದು ಸಿಂಕು. ಈ ರೀತಿ ಅವತ್ತಿನ ಬಟ್ಟೆಗಳನ್ನ, ಐ ಮೀನ್ ಅವತ್ತಿನ ಅಡುಗೆ ಮನೆ ಟವಲ್ಸ್ ಎಲ್ಲ ಏನಿರುತ್ತೆ ಆ ಒಂದು ಕಿಚನ್ ಟವಲ್ಸ್ನೆಲ್ಲ ಕೂಡ ಅವತ್ತಿನ ಸಂಜೆನೇ ನಾನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ನಾವು ಈ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಒಂದ್ಸರಿ ನೆನೆಸು ಒಗೆಯೋ ಅವಶ್ಯಕತೆಯೇ ಇರಲ್ಲ. ತುಂಬ ಸುಲಭವಾಗಿ ಇದೇ ರೀತಿಯೇ ಅವತ್ತಿನ ಸಂಜೆನೇ ನಾನು ಅವತ್ತಿನ ಕಿಚನ್ ಟವಲ್ಸ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ತುಂಬ ಜನ ಕೇಳೋವಂಥ ಒಂದು ಕ್ವಶನ್ನು, ಕಿಚನ್ ಎಷ್ಟೇ ನೀಟಾಗಿದ್ದರೂ ಕೂಡ ಜಿರಳೆಗಳು, ಸಣ್ಣ ಸಣ್ಣ ಹುಳಗಳೆಲ್ಲ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅಂತ. ಆದಷ್ಟು ಕಿಚನಲ್ಲಿ ಯೂಸ್ ಮಾಡೋವಂಥ ಬಟ್ಟೆಗಳನ್ನ ಕೂಡ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ನೀರು ಎಷ್ಟೊಂದು ದರ್ಟಿಯಾಗಿದೆ ಅಂತ. ಈಗ ನಾನು ಈ ಬಟ್ಟೆಗಳನ್ನೆಲ್ಲ ಕೂಡ ಒಣಗಾಕಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಸಂಜೆ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಬೆಳಕು ಕಾಣಿಸ್ಬೋದು. ಆದಷ್ಟು ನೈಟಲ್ಲೂ ಕೂಡ ಈ ಒಂದು ರೊಟ್ಟಿನ ನೀವು ಫಾಲೋ ಮಾಡ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಗಂಟೆಗಳಲ್ಲಿ ಮಾಡ್ಕೊಳ್ಳೋಂಥ ಕೆಲಸಗಳು ನಮ್ಮ ಬುದ್ಧಿವಂತಿಕೆಯಿಂದ ನಿಮಿಷಗಳಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಕ್ವಿಕ್ಕಾಗಿ ಯಾವ ರೀತಿ ಕೆಲಸಗಳು ಮಾಡ್ಕೊಳ್ಬೋದು ಅನ್ನೋದು ಐಡಿಯಾ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದ್ರಿಂದ ನನಗೂ ಕೂಡ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ನಾನು ತುಂಬಾ ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿಯಾಗಿರೋಂಥ ಇನ್ನೊಂದು ಯೂಸ್ಫುಲ್ ವೀಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.